ಆಗಸ್ಟ್ 5ರ ಬಿಳಿಕಾರು ಕಾರ್ಗಲ್ ಪಾದಯಾತ್ರೆಗೆ ಭಾರಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅರಣ್ಯ ಇಲಾಖೆ ಶೋಷಣೆ, ಉರುಳುಗಲ್ಲು ಜನರಿಗೆ ವಿದ್ಯುತ್ ಒತ್ತುವರಿ ಹೆಸರಿನಲ್ಲಿ ಬೆಂಗಳೂರಿಗೆ ಅಲೆದಾಟ ನಿಲ್ಲಬೇಕು ಸೇರಿದಂತೆ ಪ್ರಮುಖ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಈ ಪಾದಯಾತ್ರೆಗೆ ಕರೆ ನೀಡಲಾಗಿದೆ. ಇನ್ನು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಈ ಪಾದಯಾತ್ರೆಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಆಹ್ವಾನವನ್ನ ನಿರೀಕ್ಷೆ ಮಾಡದೆ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಈ ಚಳವಳಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರೈತರ ಚಳವಳಿ ಒಂದು ರೀತಿ ಹಿಂಸಾ ರೂಪದಲ್ಲಿ ತಾಳದ್ರಿಂದ ಈ ಚಳವಳಿ, ಯಾಕೆಂದ್ರೆ ಅಧಿಕಾರಿಗಳ ದರ್ಪ, ಆ ದರ್ಪವನ್ನು ಕೊನೆಗಾಣಿಸಬೇಕು ಮತ್ತು ನ್ಯಾಯಯುತ ನ್ಯಾಯ ಸಿಗಬೇಕು, ಅದಕ್ಕೆ ಒಂದು ಹೋರಾಟ ಮತ್ತು ಸತ್ಯಾಗ್ರಹ. ಇದಕ್ಕೆ ಯಶಸ್ ಸಿಗಲಿ ಅಂತಲೇ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಈ ಹೋರಾಟ ರೈತರ ಹೋರಾಟ ಮತ್ತು ಸಾಮಾನ್ಯ ಬಡಜನದ ಹೋರಾಟ, ಅದರ ಜೊತೆಯಲ್ಲಿ ನಾವು ಜೀವೋಪಾಯಕ್ಕೆ ಭೂಮಿಯೇ ನಮ್ಮ ಅವಲಂಬನೆ, ಯಾಕೆಂದರೆ ನಾವು ಹುಟ್ಟಿದ್ದೇ ಭೂಮಿಯಲ್ಲಿ ಮತ್ತು ಅದರಲ್ಲೇ ಸಾಯೋರು. ಆ ಭೂಮಿಯಲ್ಲಿ ಅದರ ಸರ್ಕಾರ ಮಂಜೂರು ಮಾಡಿಕೊಡ್ಬೇಕಾದ ಆದ್ಯ ಕರ್ತವ್ಯ, ಅದನ್ನು ಈ ಕೇಸ್ ಹಾಕ್ತಾರೆ ಅಂತ ಅಂದರೆ ಇದು ತುಂಬಲಾರದ ಶೋಚನೆ ಸ್ಥಿತಿ. ಏಕೆ ಅಂದರೆ ನಾವು ಈಗ ಮೈ ಬರೆದು ಕೂತ್ಕೊಂಡ್ರೆ ಆಗೋದಿಲ್ಲ, ಅದಕ್ಕೆ ಹೋರಾಟ ಒಂದೇ ಮುಖ್ಯ. ಅದಕ್ಕಾಗಿ ಈಗ ಆಗಸ್ಟ್ 5ರಿಂದ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಕೊನೆಗೊಳವರೆಗೂ ಹೋರಾಟ ಮಾಡಿ ಏನು ಅಂತೇಳಿ ಸರ್ಕಾರ ಗಮನ ತರಬೇಕಾಗಿದೆ ಮತ್ತು ತರ್ತೇವೆ. ಅದಕ್ಕೆ ಎಲ್ಲರ ಸಹಕಾರ ಅತಿ ಮುಖ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಆದ್ಮೇಲೆ